ಆ ಕಸುಬಿಗೆ ಜಾತಿ ತಡ್ಕೊಂಡು ಪುಣಿಚರಲ್ರಿ ಇವರು. ಒಂದ್ ಕಡೆಗೆ ಜಾತಿ, ಇನ್ನೊಂದ್ ಕಡೆಗೆ ದೇವರು, ಇನ್ನೊಂದ್ ಕಡೆಗೆ ರಾಕ್ಷಸಿಗಳು, ಎಲ್ಲ ಇವರೇ ಆಗೋರಲ್ಲ. ಈ ತರ ಆದಾಗ ಸಮಾಜ ಹೆಂಗ್ ಬದುಕು? ನಾನು ಅದಕ್ಕೆ ಎಲ್ಲ ಬಂಧುಗಳನ್ನ ನಿಮ್ಮ ಮುಖಾಂತರ ಕೇಳ್ತೀನಿ, ಇದನ್ನ ಖಂಡಿಸ್ತೀನಿ. ಯಾರು? ನಮ್ಮ ನಾಗೇಶ್ ಆಗಿರ್ತಕ್ಕಂಥ ಈ ಹುಡುಗ ನಾಳೆ ದಿವಸ ನಮ್ಮನೆಗೆ ಬರ್ತಾರೆ, ನಿಮ್ಮನೆಗಳಿಗೆ ಬರ್ತಾರೆ. ಅಲ್ಲ ಸರ್, ಬೆಳಿಗ್ಗೆ ಈಗ ನೀವು ಅಂತ ಅನ್ಬಿಟ್ರೆ ಎಷ್ಟು ಜನಕ್ಕೆ ಅಂತ ಮಾಡ್ತಾರೆ? ಎಷ್ಟು ಜನ ಇವತ್ತು ಯಾಕೆ ಅದನ್ನ ಹೇಳ್ತೀನಿ, ಕಾಶ್ಮೀರದಾಗ ಹೊಡಿತಾ ಇಲ್ಲ, ಕಾಶ್ಮೀರದಾಗ ಹೊಡಿತಿಲ್ವ್ರಿ. ಪಾಠ ಮಾಡ್ತಕ್ಕಂಥ ಶಿಕ್ಷಕಿನ ಹೋಗಿ ಗುಂಡಾಗ್ತಾರೆ, ಇನ್ನೊಂದು ತಹಸೀಲ್ದಾರ ಅಭ್ಯಾಸ ಮಾಡ್ತಕ್ಕಂಥ ಗುಂಡಾಗ್ತಾರೆ. ಇವ್ರಿಗೆ ಏನಾಗ್ಬೇಕು? ಇವಾಗ ಮನೆ ಹೋಗ್ತೀವಿ ಅಂತಂದ್ರೆ ಏನದ ಅರ್ಥ? ಎಷ್ಟು ಜನ ಹಂಗಾರೆ ನಿಮ್ಮ ಬಾಯಲ್ಲೇ ಬಂದಿಲ್ಲ ಹಂಗಾರೆ? ಎಷ್ಟು ಜನ ಅವ್ರು ಹಂಗಾರೆ? ಎಷ್ಟು ಜನ ಅವ್ರಿ? ಒಬ್ಬ ಮುಸಲ್ಮಾನ ಇಡೀ ಜಗತ್ತೊಳಗೆ ಟೆರರಿಸ್ಟ್ ಎಲ್ಲ ಇಟ್ಕೊಟ್ಟವ್ರ ಇಲ್ಲ? ಯಾಕೆ ಇವ್ರಿಗೆ ಇಟ್ಕೊಡೋದು? ನಮ್ಮಂತರ ಇಟ್ಕೊಡ್ಬೇಕು, ನಿಮ್ಮಂತರ ಇಟ್ಕೊಡ್ಬೇಕು. ಇಂಥ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದಕ್ಕೆ ಇವತ್ತು ಅದು ಒಂದು ಭಾಗ. ಈಗ ಮೊನ್ನೆ ಇದು ಮಂಗಳೂರಿಗೆ ಅದ್ಯಾವುದೋ ಒಂದು ಮಸೀದಿ ಇದಾಗ್ತಾ ಇದೆಯಲ್ಲ, ನೀವ್ಯಾರು ಬರಬೇಡಿ, ಸರ್ಕಾರನು ಬರಬೇಡಿ, ಯಾವನು ಬರಬೇಡಿ, ನಾವು ನಮ್ಮ ಊರೊಳಗೆ ಮಸೀದಿನ ನಾವು ಬಿಟ್ಕೊಡ್ತೀವಿ, ನಮಗೆ ಬೇರೆ ಪ್ರಾರ್ಥನಾ ಮಂದಿರ ಮಾಡ್ತೀವಿ. ಹಂಗೆ ಒಬ್ರಿಗೊಬ್ರಿಗೆ ಹೋಗ್ಬಿಟ್ರೆ ಅದಕ್ಕಿಂತ ಬೇಕಂದ್ರೆ ಒಳ್ಳೇದು. ಹಂಗೆ ಸಮಾಜ ಬದುಕಬೇಕು ಅಂತ ಇದಲ್ಲ, ಈ ಸಿದ್ದರಾಮಯ್ಯ ಇವರು ಮಾಡ್ಕೊಡ್ತಾರಲ್ಲ ಜಾತಿನ, ಅದಲ್ಲ. ಏನಕ್ಕೆ ಬೇಕು? ಒಳ್ಳೇದ್ರ ಬಗ್ಗೆ ಯೋಚನೆ ಮಾಡ್ತಕ್ಕಂಥ ಶಕ್ತಿ ಇಲ್ಲದ ಮೇಲೆ ಬಿಟ್ಟುಬಿಡ್ಬೇಕು, ಎತ್ಕೊಡ್ಬಾರ್ದು. ಏನಕ್ಕೆ ಎತ್ಕೊಡ್ಬಾರ್ದು? ಮಂಗಳೂರು ಮಳೆ ಹೌದ್ರಿ, ಮಂಗಳೂರು ಮಳೆ ಆಗಿದೆ. ಅದನ್ನು ಖುಷಿ ಪಡ್ಬೇಕಲ್ಲ ಅಂದರೆ ಅಲ್ಲಿ ಮಾಡತಕ್ಕಂಥ ಜನಕ್ಕೆ. ಇವಾಗ ನಾನು 20 ವರ್ಷ ಇದ್ದೆ ಇಲ್ಲಿ ತುಮಕೂರೊಳಗೆ, ಯಾಕೆ ಒಬ್ಬ ಮುಸಲ್ಮಾನ ತಿವಿಲಿಲ್ಲ? ನಾನು ಗೋಡೆಗೆ ಚೆಂಡು ಹೊಡೆದ್ರೆ ರಿವರ್ಸ್ ಆಗುತ್ತೆ, ಅವರು ನಾವು ಒಂದು ಆ ಪಾಪಿಗಳು ಯಾರು ಮಗದ್ರು ಬಂದ್ಬಿಟ್ಟು ಜಾತಿ ಮಾಡುವವರ ಪಾಪಿಗಳು ಅಂತೇಳಿ ನಾನು ಅದನ್ನು ಅನುಸರಿಸ್ಕೊಂಡು ಒಳ್ಳೆ ಚಂದಾಗ ಹೋಗಿದ್ದು. ಹಂಗಿರ್ಬೇಕು, ಇನ್ನಂಗಿರ್ಬೇಕಪ್ಪ.